ನಮಸ್ಕಾರ ಬಣ್ಣದ ಮನೆಯ ಹಲವು ವರ್ಷಗಳ ಕನಸು ಲಾಂಛನ ಬಿಡುಗಡೆ ಸಮಾರಂಭ ಹೊಸದೊಂದು ಲಾಂಛನ ಭಿನ್ನವಾದ ಲಾಂಛನ ಇರಲಿ ಅನ್ನೋದು ನಮ್ಮ ಬಣ್ಣ ಮನೆಯ ಕನಸಾಗಿತ್ತು ಹೀಗಾಗಿ ರಮೇಶ್ ಗಾರ್ವಾಡ್ ಅವರ ತಂತ್ರಜ್ಞಾನದ ನೆರವಿನೊಂದಿಗೆ ಅವರ ಶ್ರಮದೊಂದಿಗೆ ಇಂದು ಬಣ್ಣದ ಮನೆಯ ಲಾಂಛನ ಭಿನ್ನವಾಗಿ ಕಾಣಿಸ್ತಾ ಇದೆ ಈ ಕಾರ್ಯಕ್ರಮಕ್ಕೆ ಖ್ಯಾತ ವೈದ್ಯರಾದಂತ ಡಾಕ್ಟರ್ ಜಿ ಬಿ ಪಾಟೀಲ್ ಅವರು ನಮ್ಮೊಂದಿಗಿದ್ದಾರೆ ಜೊತೆಗೆ ತಂತ್ರಜ್ಞಾನದ ರುವಾರಿಯಾದಂಥ ದಾನೇಶ್ ಗುಜ್ಮಾಗುಡಿಯವರು ಸಹ ಇವತ್ತು ನಮ್ಮೊಂದಿಗಿದ್ದಾರೆ ಖ್ಯಾತ ಸಿವಿಲ್ ಇಂಜಿನಿಯರ್ ಆದಂಥ ಅರುಣ್ ಮಂದಾಲಿಯವರು ಸಹ ಇವತ್ತು ನಮ್ಮ ಜೊತೆಗಿದ್ದಾರೆ ಅವರೆಲ್ಲರ ಒಂದು ಸಮಾಗಮದಿಂದ ಇಂದಿನ COVID-19 ಸಂದರ್ಭದಲ್ಲಿ ಜನರನ್ನು ಕೂಡಿಸದೆ ತಂತ್ರಜ್ಞಾನದ ಮೂಲಕವಾಗಿ ತಂತ್ರಜ್ಞಾನದ ಒಂದು ವಿನ್ಯಾಸವನ್ನು ನಾವೆಲ್ಲ ತಮ್ಮೆದುರಿಗೆ ತೋರಿಸ್ತಾ ಇದ್ದೇವೆ ಬನ್ನಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಬಣ್ಣದ ಮನೆಯ ಸಾಂಸ್ಕೃತಿಕ ವೇದಿಕೆ ಹಾಗೂ ಬಣ್ಣದ ಮನೆಯ ಆರ್ಟ್ ಅಡ್ಡಾದ ನೂತನ ತಂತ್ರಜ್ಞಾನದಿಂದ ಕೂಡಿದ ಲಾಂಛನವನ್ನು ಲೋಕಾರ್ಪಣೆ ಮಾಡುತ್ತಿದ್ದೇವೆ ದಾನೇಶ್ ಗುಜುಮಾಗಡಿ ಅರುಣ್ ಮಂದಾಲಿಯವರ ಸಹಯೋಗದಲ್ಲಿ ತಮ್ಮೆದುರಿಗೆ ಈಗ ಬಣ್ಣದ ಮನೆಯ ಸಾಂಸ್ಕೃತಿಕ ವೇದಿಕೆಯ ಲಾಂಛನ ಲೋಕಾರ್ಪಣೆಯಾಗುತ್ತಿದೆ ಡಿಜಿಎಂ ಆಯುರ್ವೇದ ಕಾಲೇಜಿನ ನಿವೃತ್ತ ಪ್ರಾಚಾರ್ಯರು ಗದಗ ಜಿಲ್ಲೆಯ ಸಾಂಸ್ಕೃತಿಕ ರುವಾರಿಗಳಾದಂಥ ಡಾಕ್ಟರ್ ಜಿ ಬಿ ಪಾಟೀಲರಿಂದ ನೂತನ ಲಾಂಛನದ ವಿಡಿಯೋವನ್ನು ಪ್ಲೇ ಮಾಡುವುದರ ಮೂಲಕ ಲೋಕಾರ್ಪಣೆ ಮಾಡುತ್ತಿದ್ದಾರೆ ಗದಗಿನಲ್ಲಿ ಬಣ್ಣದ ಮನೆ ಈ ಸಾಂಸ್ಕೃತಿಕ ವೇದಿಕೆ ಕಲೆ ಸಾಹಿತ್ಯ ಸಂಸ್ಕೃತಿಯ ಸಂವರ್ಧನೆಗೆ ಪ್ರವರ್ಧನೆಗೆ ಅನೇಕ ವರ್ಷಗಳಿಂದ ಕೆಲಸ ಮಾಡ್ತಾ ಬರುವುದನ್ನು ನಾವು ನೋಡ್ತಾ ಇದ್ದೇವೆ ಅದರ ಸಂಘಟಕರಾಗಿ ವಿಜಯ್ ಕಿರೇಸೂರ್ ಅನೇಕ ತಮ್ಮ ಸ್ನೇಹಿತರ ಒಡಗೂಡಿ ಉತ್ತಮ ಕೆಲಸವನ್ನು ಕಲೆಯ ವಿಷಯವಾಗಿ ಸಂಸ್ಕೃತಿಯ ವಿಷಯವಾಗಿ ಸಾಹಿತ್ಯದ ವಿಷಯವಾಗಿ ಅನೇಕ ಕಾರ್ಯಕ್ರಮಗಳನ್ನು ನೀಡುವುದರ ಮೂಲಕವಾಗಿ ಈ ಕೆಲಸವನ್ನು ಉತ್ತಮವಾಗಿ ಮಾಡ್ತಾ ಇರೋದು ಹೆಮ್ಮೆ ಸಂತೋಷವನ್ನು ತರುವಂಥ ಸಂಗತಿ ಅದಕ್ಕೀಗಾಗಲೇ ಒಂದು ಲೋಗೋ ಇತ್ತು ಅದನ್ನು ಹೊಸ ತಂತ್ರಜ್ಞಾನದ ಬಳಕೆಯೊಂದಿಗೆ ಅತ್ಯಾಕರ್ಷಕವಾಗಿ ಮೂಡಿಬರುವಂತೆ ಅದನ್ನು ರೂಪಿಸಿ ಹೊಸತನವನ್ನು ತರುವಲ್ಲಿ ಶ್ರೀ ಗಾರ್ವಾಡ್ರವರು ಅವರ ಸಹಾಯದೊಂದಿಗೆ ಅದನ್ನು ರೂಪಿಸಿದ್ದಾರೆ ನಾಟ್ಯ ಮಯೂರಿಯ ಜೊತೆಗೆ ಬಣ್ಣದ ಮನೆ ಅನ್ನುವ ವಿಶಿಷ್ಟ ಅಕ್ಷರಗಳನ್ನು ಸಂಯೋಜಿಸಿ ವರ್ಣ ಸಂಯೋಜನೆ ಭಾಳ ಚೆನ್ನಾಗಿದೆ ಕೆಂಪು ವರ್ಣವನ್ನು ಉಪಯೋಗಿಸಿದ್ದು ಅದಕ್ಕಿರ್ತಕ್ಕಂಥ ಟೆಕ್ಸ್ಚರ್ ಅದ್ಭುತವಾಗಿ ಅದನ್ನು ರೂಪಿಸಿದ್ದಾರೆ ಅದನ್ನು ಡಿಜಿಟಲ್ ಮಾಧ್ಯಮವನ್ನು ಚೆನ್ನಾಗಿ ಬಳಸಿಕೊಂಡು ನೋಡುಗರಿಗೆ ಚೆನ್ನಾಗಿ ಕಾಣುವಂತೆ ಅದನ್ನು ರೂಪಿಸಿದ್ದು ಸಂತೋಷದ ಸಂಗತಿ ಅದು ಇಂದು ನನ್ನಿಂದ ಉದ್ಘಾಟನೆಗೊಂಡಿದೆ ಅನ್ನೋದಕ್ಕೆ ನನಗೂ ಹೆಮ್ಮೆ ಅನ್ನಿಸ್ತದೆ ಇವತ್ತು ಬಣ್ಣದ ಮನೆಯ ಸಾಂಸ್ಕೃತಿಕ ವೇದಿಕೆಯ ಲೋಗೋ ಬಿಡುಗಡೆಯ ಸಮಾರಂಭಕ್ಕೆ ಬಂದಿದ್ದು ಖುಷಿಯಾಗಿದೆ ಬಣ್ಣದ ಮನೆಯ ಎಲ್ಲ ಕಾರ್ಯಕ್ರಮ ಯಶಸ್ವಿಗೊಳ್ಳಲಿ ಇಂದು ಬಣ್ಣದ ಮನೆಯ ಸಂಸ್ಕೃತಿ ವೇದಿಕೆಯ ಒಂದು ಲೋಗೋ ಬಿಡುಗಡೆಗೊಳ್ಳುತ್ತಿರುವ ಹೆಮ್ಮೆಯ ವಿಷಯ ಈ ತಾಂತ್ರಿಕ ಮುಖಾಂತರ ಬಣ್ಣದ ಸಂಸ್ಕೃತಿ ವೇದಿಕೆಯು ಹೆಚ್ಚು ಜನರಿಗೆ ಮುಟ್ಲಿ ಅನ್ನೋದೇ ನನ್ನ ಆಸೆ ಇವಾಗಲೂ ಟೆಕ್ನಿಕಲ್ ಆಗಿ ಅದನ್ನು ಹೆಂಗೆ ನಾವು ಲೋಗೋನ ಪ್ರೆಸೆಂಟ್ ಮಾಡಬೇಕು ಅನ್ನೋದು ಒಂದು ಇತ್ತು ತಲೆಯಲ್ಲಿ ಸೊ ಹಾಗಾಗಿ ಅದನ್ನೆಲ್ಲ ಫೋಟೋಶೂಟ್ ಮಾಡಿಕೊಂಡು ಎಡಿಟ್ ಮಾಡಿದ್ವಿ ಒಂದು 10 ಡೇಸ್ ಕೂತ್ಕೊಂಡು ಎಡಿಟ್ ಮಾಡಿಕೊಂಡು ಕೊನೆಗೆ ಒಂದು 4-5 ಆ ಲೋಗೋದು ವಿಡಿಯೋ ಮಾಡಿ ತೊಗೊಂಬಂದಾಗ ಸೊ ತೋರಿಸ್ದೆ ಸರ್ ಖುಷಿಯಾದ್ರೆ ಚೆನ್ನಾಗಿ ಬಂದಿದೆ ಒಂದು ನಾನು ಅಂದ್ಕೊಂಡಿರಲಿಲ್ಲ ಆ ಮಟ್ಟಕ್ಕೆ ಒಂದು ಬಂದಿದೆ ಅಂತಂದರು ನನ್ನ ಕೆಲಸ ಮಾಡಿದ್ದಕ್ಕೆ ಒಂದು ಖುಷಿ ಆಯಿತು ಯಾಕೆ ವೇದಿಕೆ ಇನ್ನು ಮುಂದೆ ಬರೋಂಥ ಕಾರ್ಯಕ್ರಮಗಳೆಲ್ಲ ಇನ್ನೂ ಚೆನ್ನಾಗಿ ಬರುತ್ತೆ ಆಮೇಲೆ ಸೋಷಿಯಲ್ ಮೀಡ್ಯಾದಲ್ಲಿ ಅದನ್ನು ಕೂಡ ಎಲ್ಲದನ್ನ ನಾವು ಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಹಳೆಯ ಬೇರು ಹೊಸ ಚಿಗುರು ಎಂಬ ಹಾಗೆ ನಮ್ಮ ಬಣ್ಣದ ಮನೆ ಹಳೆಯ ಲೋಗೋವನ್ನು
ಗೆಳೆಯ ರಮೇಶ್ ಗಾರ್ವಾಡ್ ಅವರು ಇಂದಿನ ತಂತ್ರಜ್ಞಾನದ ಮೂಲಕ ಹೊಸ ವಿನ್ಯಾಸವನ್ನು ನೀಡಿ ಅದ್ಭುತವಾಗಿ ಈ ಲೋಗೋವನ್ನು ಚಿತ್ರೀಕರಿಸಿದ್ದಾರೆ.